ಚೆನ್ನಾಗಿದೆ ಅಲ್ವಾ ಭುವನಿ ಜಾಗ ಹೊರಡೋಣವಾ ಸಮುದ್ರ ನೋಡಿ ಭುವನ್ ನಾ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಜ್ಜಿ ನಮ್ಮಿಬ್ಬರನ್ನ ಜೊತೆಯಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾರೆ ನೀವ್ ನೋಡಿದ್ರೆ ನನ್ ಮೇಲೆ ಮುನಿಸ್ಕೊಂಡಿದ್ದೀರಾ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಖುಷಿ ಖುಷಿಯಲ್ಲಿ ಹೋಗ್ಬೇಕಂತೆ ನೀವು ಹುರ್ರ ಅಂತ ಇದೀರಪ್ಪ ಹಾಗೆಲ್ಲ ಏನು ಇಲ್ಲ ಬಾ ನಾನು ಏನ್ ಕೇಳಿದ್ರು ನೀವು ಏನಿಲ್ಲ ಅಂತಾನೆ ತಾನೆ ಹೇಳೋದು ಅದೆಲ್ಲಿ ಸೀರೆ ತಗೊಳ್ಳೋಕೆ ಹೇಳಿದ್ರಲ್ಲ ಯಾವ ದೇವಸ್ಥಾನ ಏನ್ ಕಥೆ ಒಂದು ಹೇಳೇಲ್ಲ ನೀವು ನಾವೀಗ ಹೋಗ್ತಿರೋದು ದುರ್ಗಾ ದೇವಿ ದೇವಸ್ಥಾನಕ್ಕೆ ತುಂಬಾ ಪವರ್ಫುಲ್ ದೇವರು ಹೌದಾ ಒಳ್ಳೆದಾಯ್ತು ಬಿಡಿ ಏನು ಏನಿಲ್ಲ ದೇವರ ಹತ್ರ ದೇವರೇ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ ಬೇಡ್ಕೋತೀನಿ ಆ ದೇವರಿಗಾದ್ರೂ ನನ್ನ ಕಷ್ಟ ಅರ್ಥ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ನನಗೆ ಏನಂತೀರಿ ಅಲ್ಲ ನೀವು ಯಾಕೆ ನಾನು ಏನು ಮಾತಾಡಿದ್ರೆ ನಗಲೂಬಾರದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ನಗು ಅಂತ ವಿಷಯ ಆದ್ರೆ ನಗಬಹುದು ಸುಮ್ ಸುಮ್ನೆ ಯಾಕೆ ನಗ್ಲಿ ಅಲ್ಲ ಇಲ್ಲೂ ಫೋನ್ ರಿಂಗ್ ಆಗ್ತಿದೆಯಲ್ಲಪ್ಪ ಹಲೋ ಹಲೋ ಭುವನ್ ಅವರು ಮಾತಾಡ್ತಿರೋದಾ ಹೌದು ಭುವನೇ ಮಾತಾಡ್ತಾ ಇರೋದು ಯಾರು ಸರ್ ಅದೇ ನೀವು ವಜ್ರಾಯುಧ ಅಂತ ಒಂದು ಸಿನಿಮಾಗೆ ಹಾಡ್ಬೇಕಿತ್ತಲ್ಲ ಅದು ಮತ್ತೆ ಇನ್ನೊಂದು ಮ್ಯೂಸಿಕ್ ಆಲ್ಬಮ್ ಮಾಡ್ಕೊಡ್ಬೇಕಾಗಿತ್ತು ಕುಮಾರ್ ಆಡಿಯೋಸ್ಗೆ ಹಾ ಹೇಳಿ ಸರ್ ಅದು ನೀವು ನಮಗೆ ಹಾಡೋದು ಬೇಕಿಲ್ಲ ಡೀಲ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಏನ್ರಿ ಏನು ಹೇಳ್ತಾ ಇದ್ದೀರಾ ನೀವು ಹೌದು ಸರ್ ಈ ಬಗ್ಗೆ ಇನ್ನು ಯಾವುದೇ ಡಿಸ್ಕಷನ್ ಬೇಡ ಅಂತಿದ್ದಾರೆ ಸಾರಿ ಸರ್ ಥ್ಯಾಂಕ್ ಯು ಹಲೋ 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 ಏನಾಯ್ತು ಭುವನ್ ಹೇಳದೆ ಕೇಳದೆ ಹಾಡೋದು ಬೇಡ ಅಂದ್ರೆ ಅರ್ಥ ಇದೆಯಾ ಭುವನ್ ಏನಾಯ್ತು ಹೇಳಿ ಇದೆಲ್ಲ ವಿಕ್ರಾಂತ ಕೆಲಸ ಬೇರೆ ಯಾರು ಹೀಗೆ ಮಾಡಕ್ ಸಾಧ್ಯನೇ ಇಲ್ಲ ಏನ್ ಅನ್ಕೊಂಡಿದ್ದಾನೆ ಅಲ್ಲ ಹುಡುಗಳಿಗೆಲ್ಲ ಕೋಡ್ ಬಂದು ಜಗಳ ಶುರು ಮಾಡಿದೆ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ನನ್ನ ಹೆಸರು